ಏನ್ ಹೇಳಿದ್ರು ರಾಮನಗರ ಲೈಟ್ ಅಲ್ಲಿ ಜೊತೆಲಿ ಕೂತಿರೋದು ಡಿಸ್ಕಶನ್ ಆಗಿದೆ. ಫ್ಲೈಟ್ ಅಲ್ಲಿ ನಾವು ಎಲ್ಲೋ ಇದರಿಂದ ಬರ್ತಾ ಇದ್ದೋ, ಎಲ್ಲೋ ಬೆಳಗಾಮಿಂದ ಅಸೆಂಬ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೋ. ಆ ಫೋಟೋ ಅದು ಬಂದಿದೆ. ಏನ್ ಪಕ್ಕದಲ್ಲಿ ಕೂತ್ಕೊಳ್ಳೋದು ಏನಿದೆ, ಎಲ್ಲಾರ ಪಕ್ಕದಲ್ಲೂ ಕೂತ್ಕೋತಾ ಇರ್ತೀವಿ ನಾವು. ಏನ್ ಹೇಳಿದ್ರು ಫ್ಲೈಟ್ ಅಲ್ಲಿ ನಾವು ಎಲ್ಲೋ ಇದರಿಂದ ಬರ್ತಾ ಇದ್ದೋ, ಎಲ್ಲೋ ಬೆಳಗಾಮಿಂದ ಅಸೆಂಬ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೋ. ಆ ಫೋಟೋ ಅದು ಬಂದಿದೆ. ಏನ್ ಪಕ್ಕದಲ್ಲಿ ಕೂತ್ಕೊಳ್ಳೋದು ಏನಿದೆ, ಎಲ್ಲಾರ ಪಕ್ಕದಲ್ಲೂ ಕೂತ್ಕೋತಾ ಇರ್ತೀವಿ ನಾವು. ಪಾಪ ಸೋಮಣ್ಣ ನಮ್ಮ ತಾಲೂಕು ಅವರು. ನಾವು ಬೇಕಾದಷ್ಟು ಧರ್ಮದ ಕೆಲಸದಲ್ಲಿ ಮಠಮಾನ್ಯ ಕೆಲಸಗಳಲ್ಲಿ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ನಾವು ಯಾವುದು ಅವ್ರು ನಮ್ಮ ತಾಲೂಕಲ್ಲಿ ಬೆಳಗ್ಗೆ ಸಾಯಂಕಾಲ ನಮ್ಮೂರಿಗೆ ಬರ್ತಾ ಇರ್ತಾರೆ. ಅವ್ರ ಮನೆ ಇದೆ, ಮೊನ್ನೆ ರಾತ್ರಿ ಕೂಡ ಕಾಡಲ್ಲಿ ಹೋಗಿ ಮಲಗಿದ್ರು. ಅವ್ರ ಊರು ಕಾಡಲ್ಲಿದೆ, ಕಾಡಲ್ಲಿ ಅವ್ರ ಊರಿದೆ. ನೀವು ಅವ್ರ ಊರು ನೋಡಿದಿರೋ ಏನೋ ಗೊತ್ತಿಲ್ಲ, ಕಾಡು ಮಧ್ಯೆ ಅವ್ರ ಊರಿದೆ. ಅವ್ರ ಸ್ವಂತ ಮನೆ ನಮ್ಮ ಕ್ಷೇತ್ರದವರು. ಅವ್ರ ಹೆಸರಲ್ಲಿ ನಾನೊಂದು ರೋಡು ಇಟ್ಟಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಒಂದು ಅಷ್ಟೋ ಇಷ್ಟೋ ಸರ್ವಿಸ್ ಮಾಡಿದ್ದಾರೆ. ಸೊ ಆ ಬಾಂಧವ್ಯ ಇದೆ, ರಾಜಕಾರಣ ಬೇರೆ ಬಾಂಧವ್ಯ ಬೇರೆ. ಸೊ ನಾನು ಯಾವತ್ತೂ ಅವ್ರು ನನ್ನ ಕಾಂಗ್ರೆಸ್ ಬರ್ತೀನಿ ಅಂತ ಅವರು ಹೇಳ್ಕೊಂಡಿಲ್ಲ, ಅವ್ರು ನಾನು ಅವ್ರನ್ನ ಕರೆದಿಲ್ಲ. ಅರ್ಥ ಆಯ್ತಾ? ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವಿದ್ದೇವೆ. ಪಾಪ ಅವ್ರನ್ನ ಯಾಕೆ ಸುಮ್ಮನೆ ನೀವು ಹೇಳಿದ್ದೀವಿ?